ನಾಡಿನ ಸ್ಮಾರಕ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದ್ದು ನಮ್ಮ ಸ್ಮಾರಕ ದರ್ಶನ ಮತ್ತು ಸಂರಕ್ಷಣೆಗಾಗಿ ಪ್ರವಾಸ ಕಾರ್ಯಕ್ರಮದಡಿಯಲ್ಲಿ ಚಿತ್ತಾಪುರದ ನಾಗಾವಿತ್ ಪ್ರದೇಶದ ನಾಲ್ಕು ಸ್ಮಾರಕಗಳ ಅಭಿವೃದ್ಧಿಗೆ ಯುನೈಟೆಡ್ ವೇ ಆಫ್ ಬೆಂಗಳೂರು ಎನ್ನುವ ಸಂಸ್ಥೆ ಜೊತೆ ಸಚಿವ ಎಚ್ಕೆ ಪಾಟೀಲ್ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸಮ್ಮುಖದಲ್ಲಿ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಎಚ್ಕೆ ಪಾಟೀಲ್ ಅವರು, ಯುನೈಟೆಡ್ ವೇ ಆಫ್ ಬೆಂಗಳೂರು ಸಂಸ್ಥೆ ನಾಗಾವಿಯ ಘಟಿಕ ಸ್ಮಾರಕ 60 ಕಂಬಗಳ ದೇವಾಲಯವನ್ನು ದತ್ತು ತೆಗೆದುಕೊಳ್ಳುವುದರ ಜೊತೆಗೆ ನಾಗಾವಿ ಸುತ್ತಮುತ್ತಲಿನ ಒಟ್ಟು 12 ಸ್ಮಾರಕಗಳ ಪೈಕಿ ಸದ್ಯಕ್ಕೆ 4 ಸ್ಮಾರಕಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಹಾಗೂ ರಾಜ್ಯದ ಒಟ್ಟು 25,000 ಸ್ಮಾರಕಗಳ ಪೈಕಿ ಮೊದಲ ಹಂತದಲ್ಲಿ ಸುಮಾರು 5,000 ಸ್ಮಾರಕಗಳನ್ನು ರಕ್ಷಿಸಿ ಅವುಗಳ ಅಭಿವೃದ್ಧಿಗೆ ಇಲಾಖೆ ಮುಂದಾಗಿದೆ ಎಂದರು. ನಂತರ ಮಾತನಾಡಿದ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ಚಿತ್ತಾಪುರದ ನಾಗಾವಿನಾಡು ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು ಸ್ಮಾರಕಗಳ ದತ್ತು ನೀಡುವ ಮೂಲಕ ಐತಿಹಾಸಿಕ ನಾಡು ನಾಗಾವಿ ಮುಂದೊಂದು ದಿನ ಸಂರಕ್ಷಿತ ಪ್ರದೇಶವಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಈ ಕಲ್ಯಾಣ ಕರ್ನಾಟಕ ಅಷ್ಟನೇ ಅನ್ನೋದು ಬೇಡ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ನಿಮಗೆ ಬಸವ ಕಲ್ಯಾಣದಿಂದ ಹಿಡಿದಿದೆ. ಬಸವ ಕಲ್ಯಾಣದಿಂದ ನೀವು ಸನ್ನತಿಯಿಂದ ನೀವು ಆಲ್ಮಟ್ಟಿ ಒಳಗೆ ನೀವು ನೀರು ನೋಡ್ತೀರಿ, ಗಾರ್ಡನ್ನು ನೋಡ್ತೀರಿ, ಅಲ್ಲಿಂದ ಕೂಡಲ ಸಂಗಮ. ನಾನು ಆದಷ್ಟು ಬೇಗ ಅದ ಮಾಡಬೇಕು ಅಂತೇಳಿ ಇಚ್ಛೆಯಿದೆ. ಡಿಸೆಂಬರ್ 1 ಅಥವಾ 2ನೇ ತಾರೀಕಿಗೆ ಅದನ್ನು ಅವರು ಏನು ಆಲೋಚನೆ ಮಾಡಿದ್ರು ಅದನ್ನು ಮುಂದುವರೆದಿರ್ತಕ್ಕಂಥದ್ದು. ಮೂರು ದಿವಸದ ಮಾಡಬೇಕು ಅಂತ ಚಿಂತನೆ ಇದೆ. 3 ದಿವಸದ ಒಂದು ಸರ್ಕ್ಯೂಟನ್ನು ಈ ಕಲ್ಯಾಣ ಕರ್ನಾಟಕ ಮೊದಲು ಮಾಡಿಕೊಂಡು 2 ದಿನ ಕಲ್ಯಾಣ ಕರ್ನಾಟಕದೊಳಗೆ, 1 ದಿನ ಕಿತ್ತೂರು ಕರ್ನಾಟಕದೊಳಗೆ ಸೇರಿಸಿಕೊಂಡು 3 ದಿನದ ಮಾಡಿ